फ्रेंड्स अनुवंशी कन्नड व्लॉग्स के स्वागत नानु अनुवंशी इवत्तु हेसरकाळ सांबार याव रीति माडोदु अन्नोदु निमगे तोरिसिकोड्ता इद्दीनि फ्रेंड्स वेरी सिंपल अंड वेरी ईजी कूड ई तर नावु अंद्रे हेसरकाळल्लि सांबार माड्कोंडु तिन्नोद्रिंद तुम्बा है प्रोटीन सो डयट इदु ईजी आगुत्ते मुद्दे मत्ते राइस के चेन्नागिरुत्ते चपातिगे चेन्नागिरुत्ते मत्ते ओळ्ळे प्रोटीन कूड सो ई तर नावु माड्कोंडु तिन्नोद्रिंद तुम्बा हेल्थी आगिर्तीवि सो नानु याव रीति माड्दे अंत निमगे तोरिसिकोड्ता इद्दीनि बन्नि नोडोण फ्रेंड्स हेसरकाळ सांबारिगे बेकागुवंत इंग्रीडियंट्स नानु हेसरकाळ 1 कप तगोंडिदीनि नेनसि तोळ्दिट्कोंडिदीनि स्वल्प कोत्तंबरि सोप्पु काल टी स्पून शुंठि बेळ्ळुळ्ळि पेस्ट ओंदु टमोटो स्वल्प कायतुरि एरडु ईरुळ्ळिन तगोंडिदीनि ईरुळ्ळि इष्टु ग्रैंड माड्कोळ्ळोदु बेड ओंदु मुक्कालष्टु हाकोंडु इन्न कालु ओग्रणेगे हाकोळ्ळक्के तेगेदिट्कोळ्ळोण सो इवाग नावु मिक्सिगे अंद्रे ग्रैंड माड्लिक्के याव्याव इंग्रीडियंट्स न हाकोबेकु अंद्रे इष्टु ನಾನು ಹಾಕೊಂತೀನಿ ಸೋ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಜಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮಿಕ್ಸಿ ಜಾರ್ ಅನ್ನು ತಗೊಂಡಿದ್ದೀನಿ ಏನ್ ಇಂಗ್ರೆಡಿಯೆಂಟ್ಸ್ ಇದೆ ಎಲ್ಲಾನು ಹಾಕೊಂತ ಇದೀನಿ ಈರುಳ್ಳಿ ಮಾತ್ರ ಸ್ವಲ್ಪ ಒಗ್ಗರಣೆಗೆ ತೆಗೆದಿಟ್ಕೊಂಡ್ಬಿಟ್ಟು ಇನ್ನ ಫುಲ್ ಹಾಕೋಣ ಇಷ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಆಡ್ ಮಾಡ್ಕೊಂತಾ ಇದೀನಿ ನೀಟಾಗಿ ಗ್ರೈಂಡ್ ಆಗಿದೆ ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಕುಕ್ಕರ್ ಅನ್ನು ಇಟ್ಟಿದ್ದೀನಿ ನಾವು ಸ್ಟೌವ್ ಅನ್ನು ಆನ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಆಯಿಲ್ ಹಾಕೊಂತಾ ಇದೀನಿ ಜಾಸ್ತಿ ಆಯಿಲ್ ಏನು ಬೇಕಾಗಲ್ಲ ಯಾಕಂದ್ರೆ ನಾವು ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಆಯಿಲ್ ಆದ್ರೆ ಸಾಕು ಟೇಸ್ಟ್ ಬಿಸಿ ಆಗಬೇಕು ಅದು ಆಯಿಲ್ ಬಿಸಿ ಆಗಿದೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಹಾಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಫ್ರೈ ಆಗಿದೆ ನಾನು ಇಲ್ಲಿ ಹೆಸರುಕಾಳನ್ನ ಹಾಕೊಂಡ್ತಾ ಇದ್ದೀನಿ ರುಚಿಗೆ ತಕ್ಕ ಸೊಪ್ಪನ್ನ ಹಾಕೊಂಡ್ತಾ ಇದ್ದೀನಿ ಕಾಯಿ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿಯನ್ನು ಹಾಕೊಂತ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ನಾವು ಸಾಂಬಾರ್ ಪೌಡರನ್ನ ಹಾಕೊಂತಾ ಇದ್ದೀನಿ ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಂಡ ನೀಟಾಗಿ ಫ್ರೈ ಆಗಿದೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಹಾಕೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರದ ಹಸಿ ವಾಸನೆ ಹೋಗಬೇಕು ಇದು ಅನ್ನ ಇದು ಮುದ್ದೆಗೆ ಚಪಾತಿಗೆ ಮತ್ತೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಮಾಡ್ತಾರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಫ್ರೈ ಆಗ್ತಾ ಇದೆ ನಾವು ಇವಾಗ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ನೀರನ್ನೇ ನಾವು ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ನೀಟಾಗಿ ಕಲಸ್ಕೊಳ್ಳೋಣ ತುಂಬ
ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಈ ತರ ನೀವು ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನಾವು ಮೊಳಕೆ ಕಾಳನ್ನು ಕೂಡ ಇದೇ ತರ ಮಾಡ್ಕೊಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ. ಸಾಂಬಾರ್ ಕುದಿತಾ ಇದೆ. ಇಲ್ಲಿ ನಾನು ಬೇಬಿ ಪೊಟಾಟೋನ ತಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಹಾಗೆ ಹಾಕಬೇಕು, ಬಟ್ ಏನಂತಂದರೆ ಉಪ್ಪು ಖಾರ ಹಿಡಿಯಲ್ಲ ಅಂತ ಹೇಳಿಬಿಟ್ಟು ನಾನು ಆಫು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಮೈಸೂರು ಬದನೆನ ನಾನು ಹಾಕ್ತಾ ಇದ್ದೀನಿ, ತುಂಬ ಟೇಸ್ಟಿ ಆಗಿರುತ್ತೆ ಇದು ಕೂಡ. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಎರಡು ವಿಷಲ್ ಬಳಸ್ಕೊಂಡ್ರೆ ಸಾಕಾಗ್ತದೆ. ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಎರಡು ವಿಷಲ್ ಬಂದರೆ ಸಾಕಾಗ್ತದೆ ಅಂತ. ತುಂಬ ಪರಿಮಳ ಬರ್ತಾ ಇದೆ, ತುಂಬ ಟೇಸ್ಟಿ ಆಗಿರುತ್ತೆ ಇದು. ಚಪಾತಿಗೆ, ರೋಟಿಗೆ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಮಾಡ್ಕೊಂಡು ತಿನ್ನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀರಾ ಅನ್ಕೊತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್.